ನಮಸ್ಕಾರ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಪವಿತ್ರ ಪಾಟೀಲ್ ಸಂಸ್ಕರಿಸಿದ ಆಹಾರಗಳು ಆರೋಗ್ಯಕ್ಕೆ ಎಷ್ಟರ ಮಟ್ಟಿಗೆ ಉತ್ತಮ ಎಂಬುದನ್ನು ಇತ್ತೀಚಿನ ಅಧ್ಯಯನ ತಿಳಿಸಿದೆ ಇತ್ತೀಚಿನ ಅಧ್ಯಯನದ ಪ್ರಕಾರ ಸಂಸ್ಕರಿಸಿದ ಆಹಾರಗಳು ಏರಿಕೆಗೆ ಪ್ರಮುಖವಾಗಬಹುದು ಈ ಅಧ್ಯಯನದ ಆವಿಷ್ಕಾರಗಳೊಂದಿಗೆ ಗರ್ಭಿಣಿಯರು ಸೇವಿಸುವ ಆಹಾರ ಮತ್ತು ಭ್ರೂಣದ ಬೆಳವಣಿಗೆಯ ಮೆದುಳಿನ ಮೇಲೆ ಉಂಟಾಗುವ ಪರಿಣಾಮಗಳ ನಡುವಿನ ಸಂಬಂಧವನ್ನು ತೋರಿಸುವ ಅವರು ಈಗ ಒಂದು ಹೆಜ್ಜೆ ಹತ್ತಿರದಲ್ಲಿದ್ದಾರೆಂದು ಸಂಶೋಧಕರು ಸೂಚಿಸಿದ್ದಾರೆ ಅಂತಾರಾಷ್ಟ್ರೀಯ ಯೋಗ ದಿನದ ನಿಮಿತ್ತ ಜಮ್ಮುವಿನಲ್ಲಿ ಗಡಿ ರಕ್ಷಣಾ ದಳದ ಶ್ವಾನಗಳು ತಮ್ಮ ತರಬೇತುದಾರರ ಜೊತೆ ಯೋಗ ಪ್ರದರ್ಶನ ಮಾಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ತಮ್ಮ ತರಬೇತುದಾರರು ಯೋಗ ಪ್ರದರ್ಶನ ಮಾಡಿದ್ದನ್ನೇ ನಾಯಿಗಳು ಅನುಸರಿಸಿ ವಿಶಿಷ್ಟ ರೀತಿಯ ಯೋಗ ದಿನಕ್ಕೆ ಸಾಕ್ಷಿಯಾದವು ಇಂದು 5ನೇ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಿಸಲಾಗುತ್ತಿದ್ದು ವಿಶ್ವದೆಲ್ಲೆಡೆ ಯೋಗ ಪ್ರದರ್ಶನ ನಡೆಯುತ್ತಿದೆ ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಸಂಸದರಾಗಿ ಸಂಸತ್ತಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಸಂದರ್ಭದಲ್ಲಿ ಕನ್ನಡ ಭಾಷೆಯನ್ನು ಕಡೆಗಣಿಸಿ ಕನ್ನಡಿಗರಿಗೆ ದ್ರೋಹ ಮಾಡಿರುವ ಕೇಂದ್ರ ಸಚಿವ ಸುರೇಶ್ ಅಂಗಡಿಯವರ ಕನ್ನಡ ವಿರೋಧಿ ನಿಲುವು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಗೋಕಾಕ್ ತಾಲೂಕು ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಸಂಸದರಾಗಿ ಸಂಸತ್ತಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಸಂದರ್ಭದಲ್ಲಿ ಕನ್ನಡ ಭಾಷೆಯನ್ನು ಕಡೆಗಣಿಸಿ ಕನ್ನಡಿಗರಿಗೆ ದ್ರೋಹ ಮಾಡಿರುವ ಕೇಂದ್ರ ಸಚಿವ ಸುರೇಶ್ ಅಂಗಡಿ ಅವರು ಕನ್ನಡ ವಿರೋಧಿ ನಿಲುವು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಗೋಕಾಕ್ ತಾಲೂಕು ಘಟಕ ಮತ್ತು ಬೆಳಗಾವಿ ಜಿಲ್ಲಾ ಘಟಕ ಘಟಪ್ರಭಾದಲ್ಲಿ ಹೋರಾಟ ಮಾಡಲಾಯಿತು ಕರವೇ ಸ್ವಾಭಿಮಾನಿ ಬಣ ಗೋಕಾಕ್ ತಾಲೂಕು ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಿದರು ಹಾವೇರಿ ಜಿಲ್ಲೆಯ ಹಾನಗಲ ತಾಲೂಕು ಹಿರೇಹೊಲ್ಲಾಳ ಗ್ರಾಮದ ಶ್ರೀ ಗೇರಗುಡ್ಡ ಬಸವೇಶ್ವರ ದೇವಸ್ಥಾನದಲ್ಲಿ ಅಕ್ಕಿ ಆಲೂರಿನ ಶಿವಬಸವಾಮ ಸ್ವಾಮಿಗಳು ಒಂದು ತಿಂಗಳ ಕಾಲ ಮೌನ ಅನುಷ್ಠಾನದ ಮಂಗಲ ಕಾರ್ಯಕ್ರಮವನ್ನು ಎಲ್ಲ ಭಕ್ತರು ವಿಜೃಂಭಣೆಯಿಂದ ಯಶಸ್ವಿಗೊಳಿಸಿದರು ಆಲೂರಿನ ಶಿವಬಸವ ಮಹಾಸ್ವಾಮಿಗಳು ಒಂದು ತಿಂಗಳ ಕಾಲ ಮೌನ ಅನುಷ್ಠಾನಗೈದಿದ್ದು ಮಂಗಲ ಕಾರ್ಯಕ್ರಮವನ್ನ ಸುತ್ತಮುತ್ತಲಿನ ಎಲ್ಲಾ ಭಕ್ತರು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ವೀರನಗೌಡ ಮಾಳಿಗೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರುಮನೆ ಇತರರು ಭಾಗವಹಿಸಿದರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಭಾಗವಹಿಸಿದರು ಮುಂಬೈನಲ್ಲಿ ಶುಕ್ರವಾರ ನಡೆದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಂದು ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಯೋಗ ಪ್ರದರ್ಶನ ನೀಡಿದರು ಬಾಬಾ ರಾಮದೇವ್ ಮತ್ತು ಫಡ್ನಾವಿಸ್ ಅವರು 5ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಯೋಗ ಗುರು ಬಾಬಾ ರಾಮದೇವ್ ಅವರು ತಮ್ಮ ಅನುಯಾಯಿಗಳೊಂದಿಗೆ ಮಹಾರಾಷ್ಟ್ರದ ನಾಂದೇಡ್ದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದಲ್ಲಿ ಯೋಗ ಪ್ರದರ್ಶನ ನೀಡಿದರು ಅವರ ಜೊತೆಗೆ ಫಡ್ನಾವಿಸ್ ಅವರು ಕೂಡ ಯೋಗ ಪ್ರದರ್ಶನದಲ್ಲಿ ಭಾಗವಹಿಸಿದರು ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಲಡಾಖ್ನಲ್ಲಿ -20°C ಯೋಗವನ್ನು ಪ್ರದರ್ಶಿಸಲಾಯಿತು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಸಿಬ್ಬಂದಿಗಳು ಲಡಾಖ್ನಲ್ಲಿ ಯೋಗ ಪ್ರದರ್ಶನ ನೀಡಿದರು. ನವದೆಹಲಿಯ ಪೀಠೋಪಕರಣ ಮಾರುಕಟ್ಟೆ ಬೆಂಕಿಯಿಂದ ಹೊತ್ತಿ ಉರಿದಿದೆ. ತಕ್ಷಣ ಸ್ಥಳಕ್ಕೆ 17 ಅಗ್ನಿಶಾಮಕ ವಾಹನಗಳು ಆಗಮಿಸಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟವು. ಅಗ್ನಿ ಅವಘಡದಿಂದಾಗಿ ನವದೆಹಲಿಯ ಪೀಠೋಪಕರಣಗಳ ಮಾರುಕಟ್ಟೆ ಸುಟ್ಟು ಕರಕಲಾಗಿದೆ. ಪರಿಣಾಮ ಆ ಭಾಗದ ದೆಹಲಿ ಮೆಟ್ರೋ ಸಂಚಾರ ಬಂದ್ ಆಗಿದೆ. ಇಂದು ಬೆಳಗ್ಗೆ 5:50ಕ್ಕೆ ಮಾರುಕಟ್ಟೆ ಬೆಂಕಿಯಿಂದ ಹೊತ್ತಿ ಉರಿದಿದೆ. ತಕ್ಷಣ ಸ್ಥಳಕ್ಕೆ 17 ಅಗ್ನಿಶಾಮಕ ವಾಹನಗಳು ಆಗಮಿಸಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟವು. ಅದೃಷ್ಟವಶಾತ್ ಯಾವುದೇ ಜೀವಹಾನಿ ಸಂಭವಿಸಿಲ್ಲ, ಆದರೆ ಭಾರೀ ನಷ್ಟವಾಗಿದೆ ಎಂದು ತಿಳಿದು ಬಂದಿದೆ. ಮಾರುಕಟ್ಟೆ ಸುಟ್ಟ ಅವಶೇಷಗಳಿಂದ ತುಂಬಿದ್ದು ದಟ್ಟ ಹೊಗೆ ಆವರಿಸಿದೆ. ಭದ್ರತೆಯ ದೃಷ್ಟಿಯಿಂದ ಮೆಟ್ರೋ ಸಂಚಾರ ಬಂದ್ ಆಗಿದೆ. ಜೋಸಲ ವಿಹಾರ, ಶಹೀನ್ ಬಾಗ್ ಹಾಗೂ ಕಲಿಂದ್ ಕುಂಜ್ ನಡುವಿನ ಮೆಟ್ರೋ ಸಂಚಾರವನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ ಎಂದು ದೆಹಲಿ ಮೆಟ್ರೋ ರೈಲ್ ಕಾರ್ಪೊರೇಷನ್ ಟ್ವೀಟ್ ಮಾಡಿದೆ. ನಿನ್ನೆ ಸಹ ದೆಹಲಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿತ್ತು. 10 ಮಹಡಿಯ ವಸತಿ ಸಂಕೀರ್ಣದಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಈ ವೇಳೆ 100 ಮಂದಿಯನ್ನು ರಕ್ಷಿಸಲಾಗಿತ್ತು. ಮಂಡ್ಯ ಜಿಲ್ಲೆಯ ಮಂಡ್ಯ ಕೆಆರ್ಪೇಟೆ ಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ನೂತನವಾಗಿ ಸ್ಥಾಪಿಸಿರುವ ಶುದ್ಧ ಕುಡಿಯುವ ನೀರು ಘಟಕವನ್ನು ಲೋಕಾರ್ಪಣೆ ಮಾಡಿದ ಜಿಲ್ಲಾ ಸತ್ರ ಪ್ರಧಾನ ನ್ಯಾಯಾಲಯದ ನ್ಯಾಯಾಧೀಶರಾದ ಶ್ರೀಮತಿ ವಿಜಯಕುಮಾರಿ ಅವರು, ನೀರು ಅಮೂಲ್ಯ, ಜನರು ನೀರನ್ನ ಪೋಲು ಮಾಡದೆ ಹಿತವಾಗಿ ಮಿತವಾಗಿ ಬಳಸಬೇಕೆಂದು ಕಿವಿಮಾತು ಹೇಳಿದ ನ್ಯಾಯಾಧೀಶರು ಮಂಡ್ಯ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳ ಆವರಣಗಳಲ್ಲಿ ಮಳೆ ನೀರು ಕೊಯ್ಲು ಘಟಕಗಳನ್ನು ಸ್ಥಾಪಿಸಿ ನೀರಿನ ಭೂಮಿಯೊಳಗೆ ಇಂಗಿಸಿ ನೀರಿನ ಮರುಪೂರಣಕ್ಕೆ ಒತ್ತು ನೀಡಲಾಗುತ್ತಿದೆ. ಜುಲೈ 13ರಂದು ರಾಷ್ಟ್ರೀಯ ಲೋಕ್ ಅದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅಂದು ಹೆಚ್ಚಿನ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸುವ ವಕೀಲರು ಹಾಗೂ ವಕೀಲರ ಸಂಘದ ಪದಾಧಿಕಾರಿಗಳು ಮುಂದಾಗಬೇಕೆಂದು ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶರಾದ ವಿಜಯಕುಮಾರಿ ಮನವಿ ಮಾಡಿದರು. ಶೀಘ್ರ ಪ್ರಕರಣಗಳ ಇತ್ಯರ್ಥಕ್ಕೆ ವಕೀಲರು ಸಹಕರಿಸಬೇಕೆಂದು ಮನವಿ ಮಾಡಿದ ನ್ಯಾಯಾಧೀಶರು ವಕೀಲರ ಕುಂದುಕೊರತೆಗಳ ನಿವಾರಣೆಗೆ ನ್ಯಾಯಾಲಯವು ಬದ್ಧವಾಗಿದೆ. ನ್ಯಾಯಾಲಯದ ಆವರಣದಲ್ಲಿ ಸ್ಕೂಟರ್ ಸ್ಟ್ಯಾಂಡ್ ನಿರ್ಮಾಣ ಸೇರಿದಂತೆ ನ್ಯಾಯಾಲಯಕ್ಕೆ ಆಗಮಿಸುವ ಜನಸಾಮಾನ್ಯರಿಗಾಗಿ ಶೌಚಾಲಯ ನಿರ್ಮಾಣಕ್ಕೆ ಒತ್ತು ನೀಡಲಾಗುವುದು ಎಂದು ತಿಳಿಸಿದ ನ್ಯಾಯಾಧೀಶರು ಜನರು ಶುದ್ಧ ನೀರು ಘಟಕವನ್ನು ಜೋಪಾನವಾಗಿ ಬಳಕೆ ಮಾಡಬೇಕು. ಘಟಕದ ಸುತ್ತಮುತ್ತಲಿನ ಆವರಣವನ್ನು ಸ್ವಚ್ಛವಾಗಿಡಬೇಕೆಂದು ತಿಳಿಸಿದರು. ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ಹಿರಿಯ ಶ್ರೇಣಿ ನ್ಯಾಯಾಧೀಶ ಕೃಷ್ಣ ಪ್ರಸಾದ್ ರಾವ್, ಅಪರ ನ್ಯಾಯಾಧೀಶ ಬಸವರಾಜಪ್ಪ ತುಳಸಪ್ಪ ನಾಯಕ್, ಕಿರಿಯ ಶ್ರೇಣಿ ನ್ಯಾಯಾಧೀಶರಾದ ಫಾರೂಕ್ ಜರೆ, ವಕೀಲರ ಸಂಘದ ಅಧ್ಯಕ್ಷ ರಾಜೇಶ್, ಪ್ರಧಾನ ಕಾರ್ಯದರ್ಶಿ ಕೆಎಂ ಪಾಂಡು, ಹಿರಿಯ ವಕೀಲರಾದ ಜಿಆರ್ ಅನಂತರಾಮಯ್ಯ, ಪ್ರಸನ್ನಕುಮಾರ್, ಎಚ್ ರವಿ ಬಂಡಿಹೋಳ್, ಗಣೇಶ್, ಲೋಕೋಪಯೋಗಿ ಇಲಾಖೆ ಕಾರ್ಯಪಾಲಕ ಅಭಿಯಂತರ ಹರ್ಷ್, ಎಡಬ್ಲ್ಯೂ ರಾಮಸ್ವಾಮಿ, ಸಹಾಯಕ ಇಂಜಿನಿಯರ್ ಶಿವಪ್ರಸಾದ್, ವಕೀಲರಾದ ಕೆಎನ್ ರಾಜು, ಉಪಾಧ್ಯಕ್ಷರಾದ ಜಗದೀಶ್ ಸೇರಿದಂತೆ ನೂರಾರು ವಕೀಲರು ಮತ್ತು ಸಾರ್ವಜನಿಕರು ಭಾಗವಹಿಸಿದರು. ಶುರು ಮಾಡಿದ್ದೇವೆ. ನೀರಿನ ಮಹತ್ವನ ಎಲ್ರಿಗೂ ಗೊತ್ತಿದೆ. ನೀರನ್ನು ಅನವಶ್ಯವಾಗಿ ನಾವು ವೇಸ್ಟ್ ಮಾಡಬಾರ್ದು. ಈ ಬೇಸಿಗೆಲ್ಲಂತೂ ನೀರಿಂದೆಲ್ಲ ತುಂಬ ಕಷ್ಟ ಆಗಿದೆ ಪಾಪ. ಅದರಿಂದ ನಾವು ಹೇಳೋದಿಷ್ಟೇ, ನೀರನ್ನು ಹಿತಮಿತವಾಗಿ ಬಳಸಿ, ಅದನ್ನು ವೇಸ್ಟ್ ಮಾಡಬಾರ್ದು. ಮತ್ತು ಈ ಒಂದು ಪರಿಸರ ಏನಿದೆ ಇದನ್ನು ಶುದ್ಧವಾಗಿ ಇಟ್ಕೋಬೇಕು ಅಂತ ಹೇಳ್ತೇವೆ. ಮತ್ತು ಈಗ ನಮ್ಮ ಗೌರವಾನ್ವಿತ ಉಚ್ಚ ನ್ಯಾಯಾಲಯದಿಂದ ಸಹ ಒಂದು ಆದೇಶ ಬಂದಿದೆ ನಮಗೆ, ಏನು ರೈನ್ ವಾಟರ್ ಹಾರ್ವೆಸ್ಟ್ ಕೂಡ ಮಾಡಬೇಕು, ವೇಸ್ಟ್ ಆಗಬಾರ್ದು, ಯಾವುದು ಸೇವ್ಡ್ ವಾಟರ್ ಇಲ್ಲ. ಹಾಗಾಗಿ ಅದಕ್ಕೆ ನಾವು ನಮ್ಮ ಇಂಜಿನಿಯರ್ ಜೊತೆ ಎಲ್ಲ ಮಾತಾಡಿ ಅದ್ರ ಬಗ್ಗೆ ಒಂದು ಪ್ಲೇಸಸ್ಸನ್ನು ಎಲ್ಲ ನಮ್ಮ ಎಲ್ಲ ಮಂಡ್ಯ ಜಿಲ್ಲೆಯ ಎಲ್ಲ ನ್ಯಾಯಾಲಯದ ಆವರಣಗಳಲ್ಲೂ ಒಂದು ಈ ರೈನ್ ವಾಟರ್ ಹಾರ್ವೆಸ್ಟ್ ಪ್ರೋಗ್ರಾಮ್ ಇದೆ, ಜಾಗವನ್ನು ಒಂದು ಐಡೆಂಟಿಫೈ ಮಾಡಿ ಇಮಿಡಿಯೇಟಾಗಿ ಅದ್ರ ಬಗ್ಗೆ ಒಂದು ಎಸ್ಟಿಮೇಷನ್ ಬೆಳಗಾವಿ ಜಿಲ್ಲೆಯ ಸಿದ್ಧಾರ್ಥ ನಗರದ ಸಾರ್ವಜನಿಕರ ಶೌಚಾಲಯ ಬಳಕೆಗೆ ಬಾರದೆ ಗಬ್ಬೆದ್ದು ನಾರುತ್ತಿದೆ. ಶಾಲೆಯಲ್ಲಿ ಕಾಲಿಟ್ಟರೆ ಸಾಕು, ಎಲ್ಲಿ ನೋಡಿದ್ರಲ್ಲಿ ಸ್ವಚ್ಛತೆ ಇಲ್ಲದೆ ಗಲೀಜಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಯಾವಾಗ ಗಮನಹರಿಸುತ್ತಾರೋ ಕಾದು ನೋಡಬೇಕಾಗಿದೆ. ಅಥಣಿ ತಾಲೂಕಿನಲ್ಲಿ ಶೌಚಾಲಯಗಳು, ಕೆಲವೊಂದು ಶೌಚಾಲಯದಲ್ಲಿ ಈ ತರಹದ ಶೌಚಾಲಯಗಳು ಇದ್ದಿವೆ. ದೃಶ್ಯಾವಳಿಗಳಲ್ಲಿ ನೀವು ನೋಡಬಹುದು ಎಷ್ಟು ಸ್ವಚ್ಛತೆ ನಿರ್ಲಕ್ಷ್ಯ ವಹಿಸುತ್ತಿರುವ ಅಧಿಕಾರಿಗಳು. ಸಾರ್ವಜನಿಕರಿಗೆ ಸಾಂಕ್ರಾಮಿಕ ಹಾಗೂ ಅಥಣಿ ತಾಲೂಕಿನಲ್ಲಿ ಕೆಲವು ಕಡೆ ಸ್ವಚ್ಛತೆ ಇಲ್ಲದೆ ಸಾಂಕ್ರಾಮಿಕ ರೋಗದ ಭೀತಿ ಸಾರ್ವಜನಿಕರಿಗೆ ಕಾಡುತ್ತಿದೆ. ಅಥಣಿ ತಾಲೂಕಿಗೆ ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕಣ್ಣು ಬೇಕಾಗಿದೆ. ಹೀಗೆ ಮುಂದುವರೆದರೆ ಅಭಿವೃದ್ಧಿ ವಂಚಿತ ಅಥಣಿ ತಾಲೂಕು ಹಾಗೆ ಮುಂದುವರಿಯುತ್ತದೆ. ತಾಲೂಕಿನ ಅಭಿವೃದ್ಧಿ ವಂಚಿತವಾಗಿರುವುದು ಸಾಕಷ್ಟು ಬೇಡಿಕೆಗಳಿವೆ. ಆದರೆ ಅಭಿವೃದ್ಧಿಗಳಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಭಿವೃದ್ಧಿ ಆಗುತ್ತಿಲ್ಲ. ಅಥಣಿ ತಾಲೂಕಿನ ಕೆರೆ ಅಭಿವೃದ್ಧಿ, ಟ್ರಾಫಿಕ್ ಸಮಸ್ಯೆ ಆಗಿರಬಹುದು, ರೈಲು ಸಂಪರ್ಕ ಆಗಿರಬಹುದು, ರಸ್ತೆ ಕಾಮಗಾರಿ, ಇತರೆ ಹಲವು ಬೇಡಿಕೆ ಇದ್ರೂ ಅಭಿವೃದ್ಧಿಯಾಗದೆ ವಂಚಿತವಾಗ್ತಿದೆ. ಇಲ್ಲಿನ ಸಾರ್ವಜನಿಕರು ಅಭಿವೃದ್ಧಿಗಾಗಿ ಕಾಯುತ್ತಿದ್ದಾರೆ. ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ ಅಭಿಯಾನ ಎಂದು ಘೋಷಣೆ ಕೂಗುತ್ತಿದ್ದರೂ ಇಲ್ಲಿ ಸ್ವಚ್ಛತೆ ಇಲ್ಲದೆ ನೀವು ಕೂಡ ನೋಡಬಹುದು. ಅಥಣಿಯಲ್ಲಿ ತಾಲೂಕಿಗೆ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿ ಸೂಕ್ತ ಪರಿಹಾರ ಕಲ್ಪಿಸಿಕೊಡುತ್ತಾರೋ ಅದನ್ನ ಕಾದು ನೋಡಬೇಕಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮಂಡ್ಯ ಜಿಲ್ಲೆಯ ಮಂಡ್ಯ ಕೃಷ್ಣರಾಜಪೇಟೆ ತಾಲೂಕು ಘಟಕದ ನೂತನ ಅಧ್ಯಕ್ಷರಾಗಿ ಸಂಘದ ಹಾಲಿ ಅಧ್ಯಕ್ಷ ಎನ್ ಜಯರಾಮ್ ಪುನರಾಯ್ಕೆಯಾಗುವ ಮೂಲಕ ತಾಲೂಕಿನಲ್ಲಿ ಹೊಸ ಇತಿಹಾಸವನ್ನ ನಿರ್ಮಿಸಿದ್ದಾರೆ. ಸತತವಾಗಿ ಮೂರನೇ ಅವಧಿಗೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವ ಜಯರಾಮ್ ಸಂಘದ ಎಲ್ಲಾ 32 ನಿರ್ದೇಶಕರ ವಿಶ್ವಾಸ ಗಳಿಸಿ ಅವಿರೋಧವಾಗಿ ಆಯ್ಕೆಯಾದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ರಾಜ್ಯ ಪರಿಷತ್ ಸದಸ್ಯರಾಗಿ ತಾಲೂಕು ಅಕ್ಷರ ದಾಸೋಹ ಯೋಜನೆಯ ಸಹಾಯಕ ನಿರ್ದೇಶಕ ಮಂಜುನಾಥ್, ಖಜಾಂಚಿಯಾಗಿ ಡಿಆರ್ ಕೃಷ್ಣಮೂರ್ತಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಈ ಮೂವರನ್ನ ಹೊರತುಪಡಿಸಿ ಬೇರೆ ಯಾರು ನಾಮಪತ್ರವನ್ನ ಸಲ್ಲಿಸಿದ ಕಾರಣ ಚುನಾವಣಾಧಿಕಾರಿ ಆರ್ಎಸ್ ಮಹಾದೇವ್ ಗೌಡ ಅವಿರೋಧ ಆಯ್ಕೆಯನ್ನ ಪ್ರಕಟಿಸಿದ್ದರು. ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸಿಕೆ ಶಿವರಾಮೇಗೌಡ, ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಪದ್ಮೇಶ್, ಎಸ್ಕೆ ರವಿಕುಮಾರ್, ಪಿಜೆ ಕುಮಾರ್, ವೆಂಕಟೇಶ್, ನಂಜೆ ಗೌಡ, ರಮೇಶ್ ಸೇರಿದಂತೆ ನೂರಾರು ನೌಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು, ರಾಜ್ಯ ಪರಿಷತ್ ಸದಸ್ಯರು ಹಾಗೂ ಖಜಾಂಚಿ ಸ್ಥಾನಕ್ಕೆ ನಾವು ಈ ದಿವಸ ಅರ್ಜಿಯನ್ನು ಸಲ್ಲಿಸಿದ್ದೇವೆ. ಮತ್ತು ಅಗತ್ಯ ಬಿದ್ದರೆ 27/6/2019 ಚುನಾವಣೆ ನಡೆಯಲಿದ್ದು, ಈ ಚುನಾವಣೆಯಲ್ಲಿ ಈಗಾಗಲೇ 32 ಜನ ಸೇರಿ ಅವಿರೋಧವಾಗಿ ಆಯ್ಕೆಯನ್ನು ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ಮಂಡ್ಯ ಪಟ್ಟಣದಲ್ಲಿ ನಾಲ್ವಡಿ ಕ್ರೀಡಾಂಗಣದಲ್ಲಿ 5ನೇ ವರ್ಷದ ವಿಶ್ವ ಯೋಗ ದಿನದ ಅಂಗವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ತಾಲೂಕು ಕ್ರೀಡಾಂಗಣದಲ್ಲಿ 5,000 ವಿದ್ಯಾರ್ಥಿಗಳು, ಪ್ರಮುಖರು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳ ನೇತೃತ್ವದಲ್ಲಿ ಸಾಮೂಹಿಕ ಯೋಗ ಪ್ರದರ್ಶನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ತಹಸೀಲ್ದಾರ್, ಯೋಗದಿಂದ ಆರೋಗ್ಯ, ಮಾನಸಿಕ ಸಮೃದ್ಧಿ, ಸಂಪತ್ತು ದೊರೆಯುತ್ತದೆ. ಆದ್ದರಿಂದ ಪ್ರತಿಯೊಬ್ಬರು ಮುಂಜಾನೆ ಯೋಗಾಭ್ಯಾಸ ಪ್ರದರ್ಶನ ಮಾಡಬೇಕೆಂದು ಮನವಿ ಮಾಡಿದರು. ಯೋಗಪಟು ವೇದ ಬ್ರಹ್ಮ ಗೋಪಾಲಕೃಷ್ಣ ಅವಧಾನಿಗಳು, ಸರ್ಕಲ್ ಇನ್ಸ್ಪೆಕ್ಟರ್ ಕೆಎನ್ ಸುಧಾಕರ್, ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾದ ಡಾ ರಮೇಶ್, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಲಿಂಗಣ್ಣಸ್ವಾಮಿ, ಬಿಒಎಸ್ ರೇವಣ್ಣ, ಕ್ಷೇತ್ರ ಸಮನ್ವಯ ಅಧಿಕಾರಿ ಲಿಂಗರಾಜು, ಶಿಕ್ಷಣ ತಜ್ಞ ಕೆ ಕಾಳೇಗೌಡ, ಡಾ ಕೆ.ಎಸ್. ರಾಜೇಶ್, ಮುರುಗೇಶ್, ಬಲ್ಲೇನಹಳ್ಳಿ ಮಂಜುನಾಥ್, ಡಾ ಕೆಆರ್ ನೀಲಕಂಠ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು, ಪಟ್ಟಣದ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಯೋಗ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ತಹಸೀಲ್ದಾರ್ ಎಂ ಶಿವಮೂರ್ತಿ, ಸಬ್ ಇನ್ಸ್ಪೆಕ್ಟರ್ಗಳಾದ ವೆಂಕಟೇಶ್, ಆನಂದೇಗೌಡ ಸೇರಿದಂತೆ ಆರಕ್ಷಕ ಸಿಬ್ಬಂದಿಗಳು ಯೋಗಾಭ್ಯಾಸ ಪ್ರದರ್ಶನದಲ್ಲಿ ಭಾಗವಹಿಸಿದ್ದರು. ತಾಲೂಕಿನ ಯೋಗಪಟ್ಟು ಅಲ್ಲಮಪ್ರಭು ಅವರು ನೀಡಿದ ಯೋಗ ಪ್ರದರ್ಶನವು ಸಾರ್ವಜನಿಕರನ್ನ ರಂಜಿಸಿತು. ಕೂಡ ಅದನ್ನು ನಾವು ಉತ್ತಮ ಮಟ್ಟದಲ್ಲಿ ಯಶಸ್ವಿಗೊಳಿಸುವ ದಿಕ್ಕಿನಂತ ನಾವು ಸಾಕ್ತಾ ಇದ್ದೇವೆ. ಕೆಆರ್ಪೇಟೆಯಲ್ಲಿ ಇಂದು 5,000 ಮಂದಿಗಿಂತ ಹೆಚ್ಚು ಇಲ್ಲಿ ಭಾಗವಹಿಸಿ ಯೋಗ ದಿನವನ್ನು ಅದ್ದೂರಿಯಾಗಿ ಆಚರಿಸಲಾಗ್ತಾ ಇದೆ. ಇದರ ಹಿಂದೆ ಗೋಪಾಲಕೃಷ್ಣ ಅವಧಾನಿಗಳು, ತಹಸೀಲ್ದಾರ್ ಅವರು ಬೆನ್ನ ಹಿಂದೆ ಇದ್ದು ಸುಮಾರು 15-20 ದಿನಗಳಿಂದ ಕಾರ್ಯಕ್ರಮ. ರಬಕವಿ ಬನಹಟ್ಟಿ ತಾಲೂಕಿನ ಹಳಿಂಗಳಿ ಗ್ರಾಮದ ಕಮರಿ ಮಠದ ಆವರಣದಲ್ಲಿ ಶ್ರೀ ಶರಣ ಬಸವೇಶ್ವರ ಶಾಲಾ ಮಕ್ಕಳಿಂದ ಯೋಗಾಸನ ಕಾರ್ಯಕ್ರಮ ನಡೆಯಿತು. ಶ್ರೀಮಠದ ಅಭಿನವ ಶಿವಾನಂದ ಮರಿದೇವರು ಮಾರ್ಗದರ್ಶನ ಮಾಡಿದರು. ವೇದಿಕೆಯಲ್ಲಿ ದೈಹಿಕ ಶಿಕ್ಷಕರಾದ ರವಿ ಪೂಜಾರಿ, ಎಚ್.ಬಿ. ಕಾಂಬಳೆ, ಎನ್ಕೆ ನಾರವಗೋಳ್, ಸೋಮಶೇಖರ್, ಜಿಎಸ್ ಮತ್ತಿತರರು ಉಪಸ್ಥಿತರಿದ್ದರು. ನೂರಾರು ಶಾಲಾ ಮಕ್ಕಳು ಯೋಗಾಸನದಲ್ಲಿ ಪಾಲ್ಗೊಂಡಿದ್ದರು. ಗೋಷ್ಟ ಉಬ್ಬಿಸಬೇಡಿ, ಅದನ್ನ ಸೊಂಟದೊಂದಿಗೆ ಮುಂದೆ ಸಾಗಿಸಿ. ಅಂದಾಗ ಆಸನದ ನಿಜವಾದ ಸುಖ ಗೊತ್ತಾಗೋದು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹೊಸಟಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಸ್ಥಿತಿ ಹದಗೆಟ್ಟು ಹೋಗಿದೆ. 13 ವರ್ಷಗಳು ಕಳೆದರೂ ಸರಿ ಹೋಗದ ರಸ್ತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಕೊಟ್ಟರೂ ಬಗೆಹರಿದ ಸ್ಥಿತಿ ಅಥಣಿ ಮತಕ್ಷೇತ್ರದ ಶಾಸಕರಿಗೂ ಕೂಡ ಮನವಿ ಕೊಟ್ಟಿದ್ದರು. ತಾಲೂಕು ದಂಡಾಧಿಕಾರಿ ಅವರಿಗೂ ಕೂಡ ಮನವಿ ಕೊಟ್ಟರೆ ಸಮಸ್ಯೆ ಬಗೆಹರಿದೆ ಅಲ್ಲಿನ ಗ್ರಾಮಸ್ಥರು ಗೋಳು ಕೇಳುವವರೇ ಯಾರೂ ಇಲ್ಲದಂತಾಗಿದೆ. ಅಲ್ಲಿನ ಗ್ರಾಮಸ್ಥರು ಸಂಪೂರ್ಣ ಹಾಳಾದ ರಸ್ತೆಗೆ ಆಕ್ರೋಶ ವ್ಯಕ್ತಪಡಿಸುತ್ತಾ ಕಣ್ಣಿಗೆ ಕಾಣದಂತೆ ಕುರುಡನ ವರ್ತಿಸುತ್ತಿರುವ ಸಂಬಂಧಪಟ್ಟವರು ಶಾಲಾ ಕಾಲೇಜುಗಳು ಆರಂಭವಾಗಿದ್ದು ಶಾಲೆಗೆ ಬರಲು ವಿದ್ಯಾರ್ಥಿಗಳು ಹರಸಾಹಸ ಪಡಬೇಕಾಗಿದೆ. ಸಾರ್ವಜನಿಕರಿಗೆ ಹೋಗಲು ಬರಲು ಕೂಡ ಬಸ್ ವ್ಯವಸ್ಥೆ ಇಲ್ಲ. ಪತ್ರಿಕೆಯಲ್ಲಿ ವರದಿ ಮಾಡಿದರೂ ತಲೆಕೆಡಿಸಿಕೊಳ್ಳದ ಸಂಬಂಧಪಟ್ಟವರು ಪ್ರತಿದಿನ ತೊಂದರೆ ಅನುಭವಿಸುವ ವಿದ್ಯಾರ್ಥಿಗಳ ಪರಿಸ್ಥಿತಿಯಾಗಿದೆ. ಈ ರಸ್ತೆಯ ತಗ್ಗು ಗುಂಡಿಯಿಂದ ಸಂಪೂರ್ಣ ಹಾಳಾಗಿದ್ದು ರಸ್ತೆ ಅನಾಥವಾಗಿದೆ. ನಿತ್ಯಲ್ಲಿ ಸಂಚರಿಸಲು ಕಷ್ಟವಾಗುತ್ತಿದೆ. ಇದರಿಂದ ಹಲವಾರು ದುರ್ಘಟನೆಗಳು ನಡೆದಿವೆ. ಕಿಲೋಮೀಟರ್ ಉದ್ದ ರಸ್ತೆ ಹಾಳಾಗಿದ್ದು ಸರಿಪಡಿಸುವ ಗೋಜಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಹೋಗುತ್ತಿಲ್ಲ. ಸಂಪೂರ್ಣ ಹದಗೆಟ್ಟು ಹೋದ ರಸ್ತೆ ಸಂಪೂರ್ಣ ಹಾಳಾಗಿದೆ. ನಮ್ಮ ಸಮಸ್ಯೆ ಪರಿಹಾರ ಇದ್ದಲ್ಲಿ ನಾವು ಯಾರ ಬಳಿ ಹೋಗಬೇಕೆಂದು ಅಲ್ಲಿನ ಗ್ರಾಮಸ್ಥರು, ಕೆಲವೊಂದು ವಿದ್ಯಾರ್ಥಿಗಳು ಶಾಲೆಗೆ ಹೋಗದೆ ವಂಚಿತರಾಗ್ತಿದ್ದಾರೆ. ಈ ಸಮಸ್ಯೆಗೆ ರೈತ ಸಂಘಟನೆ ಬೆಂಬಲವಿರುತ್ತದೆ. ಎಂಎಂಪಿ ಸದಾ ಜನರ ಸೇವೆ ಬಳಗ ಕೂಡ ಬೆಂಬಲಕ್ಕೆ ಇರುತ್ತದೆ. ಮಾಧ್ಯಮಗಳ ಮುಖಾಂತರ ಮನವಿ ಮಾಡಿಕೊಂಡರು. ಆದಷ್ಟು ಬೇಗ ವಿದ್ಯಾರ್ಥಿಗಳಿಗೆ ಹಾಗೂ ಅಲ್ಲಿನ ಗ್ರಾಮಸ್ಥರಿಗೆ ಪರಿಹಾರ ಕಲ್ಪಿಸಿಕೊಡಿ ಎಂದು ಮನವಿ ಮಾಡಿಕೊಂಡರು. ಜನಪ್ರತಿನಿಧಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಇನ್ನೊಂದು ಸ್ವಲ್ಪ ಗಮನವಿಟ್ಟು ರಸ್ತೆ ನಿರ್ಮಾಣ ಮಾಡಿಕೊಟ್ಟಿದ್ದೇ ಆದ್ರೆ ಅಲ್ಲಿನ ಗ್ರಾಮಸ್ಥರಿಗೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತದೆ. ಇನ್ನಾದರೂ ಸರ್ಕಾರ ಹಾಗೂ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಯಾರಾದರೂ ಇವರ ಸಮಸ್ಯೆಗೆ ಸ್ಪಂದಿಸುತ್ತಾರಾ? ಕಾದು ನೋಡಬೇಕಾಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತರನ್ನ ನೌಕರಿನ ಉಳಿಸಿಕೊಳ್ಳಲು ಅಥಣಿ ತಾಲೂಕಿನ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಅಂಗನವಾಡಿ ಕಾರ್ಯಕರ್ತರ ರ್ಯಾಲಿ ಸಿದ್ದೇಶ್ವರ ದೇವಾಲಯದಿಂದ ತಹಸೀಲ್ದಾರ್ ಆಫೀಸ್ವರೆಗೆ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಎಂಎಂಪಿ ಸದಾ ಜನರ ಸೇವೆಗೆ ಬಳಗದ ಪದಾಧಿಕಾರಿಗಳು, ಸದಸ್ಯರು ಮಾಧ್ಯಮದ ಮುಖಾಂತರ ಮಾತನಾಡಿ ಅಂಗನವಾಡಿ ಕಾರ್ಯಕರ್ತರಿಗೆ ಅನ್ಯಾಯವಾಗದಂತೆ ಸರ್ಕಾರ ನೋಡಿಕೊಳ್ಳಬೇಕೆಂದು, ಕೇಂದ್ರ ಸರ್ಕಾರ ಅಂಗನವಾಡಿ ಕಾರ್ಯಕರ್ತರಿಗೆ ಸತ್ಯ ನ್ಯಾಯ ಒದಗಿಸಿಕೊಡಬೇಕೆಂದು, ಅಂಗನವಾಡಿ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡದಂತೆ ನೋಡಿಕೊಳ್ಳಬೇಕು. ಈಗಿನ ದಿನಮಾನಗಳಲ್ಲಿ ಜೀವನವನ್ನ ನಡೆಸಬೇಕಾದ್ರೆ ಎಷ್ಟು ಕಷ್ಟವಾಗುತ್ತದೆ. ಸರ್ಕಾರ ನೀವು ಹೇಳಿದಂತೆ ಮಾಡಿದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವರ ಜೀವನದ ಮೇಲೆ ಹೊಡೆದಂತಾಗಿದೆ. ಮಾಧ್ಯಮದ ಮುಖಾಂತರ ಹೇಳಿದರು. ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಂಗನವಾಡಿ ಕಾರ್ಯಕರ್ತರಿಗೆ ಸೂಕ್ತ ಪರಿಹಾರ ಕಲ್ಪಿಸುತ್ತಾರೆ ಎನ್ನುವುದು ಕಾದು ನೋಡಬೇಕಾಗಿದೆ. ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ರಾಜ್ಯಾದ್ಯಂತ ಹೋರಾಟಗಳು ನಡೆಯುತ್ತಿದ್ದು ಇದಕ್ಕೆ ಸೂಕ್ತ ಪರಿಹಾರ ಕಲ್ಪಿಸಿ ಅಂಗನವಾಡಿ ಕಾರ್ಯಕರ್ತರ ಹೋರಾಟಕ್ಕೆ ಸೂಕ್ತ ಪರಿಹಾರ ಕಲ್ಪಿಸಬೇಕಾಗಿದೆ. ಇಂದಿನ ಕಾಲಘಟ್ಟದ ಅಗತ್ಯಕ್ಕೆ ತಕ್ಕಂತೆ ಮತ್ತು ಕೆಲವು ಪೋಷಕರ ಅಭಿಲಾಷೆಯಂತೆ ಮಕ್ಕಳಿಗೆ ಎಲ್ಕೆಜಿ ಮತ್ತು ಯುಕೆಜಿ ಶಿಕ್ಷಣವನ್ನ ಸರ್ಕಾರದಿಂದಲೇ ನೀಡಲು ಮುಂದಾಗಿರುವ ಹಿನ್ನೆಲೆಯಲ್ಲಿ ಈ ಕೆಲಸವನ್ನ ಅಂಗನವಾಡಿ ನೌಕರಿಗೆ ಉಳಿಸಿಕೊಳ್ಳಲು ಮತ್ತು ಆಹಾರ, ಆರೋಗ್ಯ, ಶಿಕ್ಷಣ ಈ ಮೂರು ಒಂದೇ ಕಡೆ ಲಭ್ಯವಾಗುವ ಅತ್ಯಂತ ಮಹತ್ವದ ಯೋಜನೆ ಐಸಿಡಿಎಸ್ ರಕ್ಷಿಸಿಕೊಂಡು ಹೋಗಲು ನಾವು ಸರ್ಕಾರದ ಅಧ್ಯಯನಾತ್ಮಕ ಸಲಹೆ ಸೂಚನೆಗಳನ್ನು ನೀಡುತ್ತಿದ್ದೇವೆ. ದಿನಾಂಕ 35/2019 ನಡೆದ ಹೋರಾಟದ ಸಂದರ್ಭದಲ್ಲಿ ನಮ್ಮ ಇಲಾಖಾ ಮಂತ್ರಿಗಳಾದ ಜಯಮಾಲಾ ಅವರು ಮತ್ತು ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ ಉಮಾಶಂಕರ್ ನಮ್ಮ ಸಂಘಟನೆಗಳ ವಾದವನ್ನ ಖುದ್ದಾಗಿ ಆಲಿಸಿದ್ದಾರೆ ಮತ್ತು ಮನವಿಯನ್ನು ಸ್ವೀಕರಿಸಿದ್ದಾರೆ. ಸದ್ಯ ಶಿಕ್ಷಣ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಮಾತುಕತೆ ಮತ್ತು ಸಂಘಟನೆಗಳೊಂದಿಗೆ ಜಂಟಿ ಸಭೆ ನಡೆಸಿ ಒಟ್ಟಾಭಿಪ್ರಾಯಕ್ಕೆ ಬಾರದೆ ಸದರಿ ಆದೇಶ ಜಾರಿ ಮಾಡದ್ದಾರೆಂದು ಇಲಾಖಾ ಮಂತ್ರಿಗಳು ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಗಳಿಗೆ ಹೇಳಿದ್ದಾರೆ. ಹಾಗಾಗಿ ನಮ್ಮೆಲ್ಲ ತಾಲೂಕಿನ ಮತ್ತು ಜಿಲ್ಲಾ ಸಮಿತಿಗಳು ಸ್ಥಳೀಯವಾಗಿ ಕೂಡ ಆದೇಶ ಜಾರಿ ಆಗದಂತೆ ಪ್ರತಿಭಟನೆ ನಡೆಸಬೇಕು. ಬಾಲ ವಿಕಾಸದ ಸಮಿತಿಯವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾತ್ರವಲ್ಲದೆ ನೀವೇ ಒಂದಷ್ಟು ಪ್ರಯತ್ನಗಳನ್ನು ಹಾಕಿ ಅಂಗನವಾಡಿ ಮಹತ್ವವನ್ನು ವಿಷಯವನ್ನು ಪಾಲಕರಿಗೆ ತಿಳಿಸಿ ದಾಖಲಾತಿ ಆಂದೋಲನಗಳನ್ನು ಕೂಡ ಮಾಡಲು ಸಾಧ್ಯವಾಗಬೇಕು. ಎಲ್ಕೆಜಿ ಯುಕೆಜಿನ ನಾವು ಅಂಗನವಾಡಿಯಲ್ಲಿ ನೀಡಲು ಸಮರ್ಥರಿದ್ದೇವೆಂಬುದನ್ನು ಖಾತ್ರಿಪಡಿಸುವಂತಹ ರೀತಿಯಲ್ಲಿ ಸ್ಥಳೀಯವಾಗಿ ವಿಶ್ವಾಸ ಗಳಿಸಲು ಪ್ರಯತ್ನಿಸಬೇಕು. ನಿಮ್ಮ ಭಾಗದ ಎಲ್ಲಿಯೇ ಆದರೂ ಅಂಗನವಾಡಿ ಮಕ್ಕಳು ಕಡಿಮೆ ಆದರೆ ಅಥವಾ ಫಲಾನುಭವಿ ಮಕ್ಕಳನ್ನ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ದಾಖಲಾತಿ ಮಾಡಿದರೆ ರಾಜ್ಯ ಸಮಿತಿಗೆ ತಿಳಿಸಿ ತಕ್ಷಣ ಹೋರಾಟ ರೂಪಿಸಿ ಎಸ್ ವರಲಕ್ಷ್ಮಿ ರಾಜ್ಯ ಸಮಿತಿ ಅಧ್ಯಕ್ಷರು ಮತ್ತು ಎಚ್ಎಸ್ ಸುನಂದ ಪ್ರಧಾನ ಕಾರ್ಯದರ್ಶಿ ಇವರು ಆಗ್ರಹಿಸುತ್ತಿದ್ದಾರೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಳ್ಳುತ್ತಾ ಅವರಿಗೆ ನ್ಯಾಯ ಒದಗಿಸಿಕೊಡುತ್ತಾ ಕಾದು ನೋಡಬೇಕಾಗಿದೆ. ಪ್ಯಾರಾಮೌಂಟ್ ಬೆಡ್ ಅವರ ತಂತ್ರಜ್ಞಾನವನ್ನು ವಿವಿಧ ವೈದ್ಯಕೀಯ ಚಿಕಿತ್ಸೆಗಳಲ್ಲಿ ಬಳಸಲಾಗಿದೆ, ರೋಗಿಗಳಿಗೆ ಪ್ರಯೋಜನಕಾರಿಯಾಗಿದೆ. ಐಎಸ್ಪಿಆರ್ಎಂ 2019 ಇತ್ತೀಚಿನ ಪುನರ್ವಸತಿ ಸಾಧನೆಗಳನ್ನು ಪ್ರದರ್ಶಿಸುವ ಜಪಾನ್ನ ಕೋಬೆಯಲ್ಲಿ ನಡೆಯುತ್ತಿದೆ. ಪ್ರಪಂಚದಾದ್ಯಂತ ಅನೇಕ ಕಂಪನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿವೆ. ವಿಶೇಷವಾಗಿ ಪುನರ್ವಸತಿ ಕ್ಷೇತ್ರವು ಪ್ರಪಂಚದಾದ್ಯಂತ ಹೆಚ್ಚಿನ ಗಮನವನ್ನು ಸೆಳೆಯುತ್ತಿದೆ. ಯಾಕೆಂದರೆ ವಯಸ್ಸಾದ ಜನರು ಜನಸಂಖ್ಯೆಯಲ್ಲಿ ಹೆಚ್ಚುತ್ತಿರುವುದರಿಂದ ಇದರಿಂದ ಪ್ರಯೋಜನ ಪಡೆಯುತ್ತಿದ್ದಾರೆ. Booth, a rehabilitation device incorporating know-how gained from development of medical beds, was exhibited. パラマウントベッドでは日本における超高齢化の問題に対して、解決をすべくベッドはもちろんですけれども、ベッドの周囲の福祉用具ですとか、そこから起き上がって介護予防につながるようなリハビリテーションの機器の提案もさせていただいております。Combating different styles of cushion and folding them to adjust their height, the patient's posture can be maintained. It is an auxiliary tool to keep patients. ಸಿಆರ್ಪಿಎಫ್ 74ನೇ ಬೆಟಾಲಿಯನ್ ಕಡೆಯಿಂದ ಸುಕ್ಮಾದಲ್ಲಿನ ಡೋರ್ನಾಲ್ಪುರ್ ಪ್ರದೇಶದಲ್ಲಿ ಯೋಗವನ್ನ ಮಾಡಿದರು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಕೇಂದ್ರ ರಿಸರ್ವ್ ಪೊಲೀಸ್ ಪಡೆ 74ನೇ ಬೆಟಾಲಿಯನ್ ಶುಕ್ರವಾರ ಛತ್ತೀಸ್ಗಢದ ಸುಕ್ಮಾದ ನಕ್ಸಲ್ ಪೀಡಿತ ಡೋರ್ನಾಪಾಲ್ ಪ್ರದೇಶದಲ್ಲಿ ಯೋಗವನ್ನ ಪ್ರದರ್ಶಿಸಿದರು. ನಗರದ ವಿಶ್ವರಾಧ್ಯ ಕಲ್ಯಾಣ ಮಂಟಪದಲ್ಲಿ ಜಾನ್ ಡಿಯರ್ 5D ಸೀರೀಸ್ ಟ್ರ್ಯಾಕ್ಟರ್ನ ರಿಬಿನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಲಾಯಿತು. ಕಲಬುರಗಿ ನಗರದ ಆಳಂದ ಚೆಕ್ ಪೋಸ್ಟ್ ಹತ್ತಿರವಿರುವ ವಿಶ್ವರಾಧ್ಯ ಕಲ್ಯಾಣ ಮಂಟಪದಲ್ಲಿ ಜಾನ್ ಡಿಯರ್ 5D ಸೀರೀಸ್ ಟ್ರ್ಯಾಕ್ಟರ್ನ ಕೃಷಿ ಸಮಾಜದ ಅಧ್ಯಕ್ಷರಾದ ಸಿದ್ದರಾಮಪ್ಪ ಪಾಟೀಲ್ ದಂಗಾಪುರ ಅವರು ರಿಬಿನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು. ಈ ಕಾರ್ಯಕ್ರಮದ ಕುರಿತು ಗಣ್ಯರು ಮಾತನಾಡಿದರು ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಸಿದ್ದರಾಮಪ್ಪ ಪಾಟೀಲ್ ದಂಗಾಪುರ್, ಎಸ್ಎಸ್ ಪಾಟೀಲ್, ಚಿತ್ರಶೇಕರ್, ಸಾಬು ಆರ್, ಸಾಯಿ ಕುಮಾರ್, ಗಜೇಂದ್ರ, ಪ್ರಸಾದ್ ಸಾಸ್ನೂರ್ ಸೇರಿದಂತೆ ಕಲಬುರಗಿ ಮತ್ತು ಬೀದರ್ನಿಂದ ರೈತರು ಆಗಮಿಸಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಜಾನ್ ಡಿಯರ್ ಕಂಪನಿ ಮತ್ತು ಶ್ರೀ ಬಸವ ಅಗ್ರಿಟೆಕ್ ಜಾನ್ ಡಿಯರ್ ಡೀಲರ್ಶಿಪ್ ಕಲಬುರಗಿ ಹಾಗೂ ಕೇಶವ್ ಎಂಟರ್ಪ್ರೈಸಸ್ ಬೀದರ್ ಇವರ ವತಿಯಿಂದ ಇವತ್ತು ಒಂದು 3 ಹೊಸ ಮಾಡೆಲ್ ಟ್ರ್ಯಾಕ್ಟರ್ಗಳನ್ನು ರೈತರಿಗೋಸ್ಕರ ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ. ಈ ಬಿಡುಗಡೆ ಸಮಾರಂಭದಲ್ಲಿ 63 HP, 48 HP ಮತ್ತು 46 HP ಯ 3 ಹೊಸ ಟ್ರ್ಯಾಕ್ಟರ್ಗಳನ್ನು ಇವತ್ತು ಲೋಕಾರ್ಪಣೆ ಮಾಡಲಾಯಿತು. ಈ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲ ರೈತ ಬಾಂಧವರಿಗೆ, ಗುಲ್ಬರ್ಗ ಮತ್ತು ಬೀದರ್ ಜಿಲ್ಲೆ ಎಲ್ಲ ರೈತ ಬಾಂಧವರಿಗೂ ನಾವು ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅದೇ ಥರ ಈ ಟ್ರ್ಯಾಕ್ಟರ್ಗಳನ್ನು ರೈತ ಬಾಂಧವರು ತಮ್ಮ ವ್ಯವಸಾಯದಲ್ಲಿ ಇದು ಈ ಹೊತ್ತಿನ ನ್ಯೂಸ್ ಹೀಗೆ ನೋಡ್ತಾ ಇರಿ.